ವೇದಿಕೆ ಅಂತ ನಮ್ಮ ನಾಯಕರುಗಳಾದ ಹರಿಪ್ರಸಾದ್ ಅವರು, ಈಶ್ವರ್ ಖಂಡ್ರೆ ಅವರು, ರಾಮೇಗಾರಿಯವರು, ಸಲೀಮ್ ಮೊಹಮ್ಮದ್ ಅವರು, ಪ್ರಿಯಾಂಕ ಅವರು, ವಿನಯರವರು, ನಿರೋಜ್ ಅವರು, ಮನ್ಸೂರ್ ಅವರು ಇದ್ದಾರೆ. ನಿಮ್ಗೆಲ್ಲ ಯಾಕೆ ಇವತ್ತು ಅಸೆಂಬ್ಲಿ ನಡೀತಾ ಇದೆ, ಅಸೆಂಬ್ಲಿಲಿ ಮಾತಾಡೋ ಬದಲು ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ನಮಗ್ ಗೊತ್ತಿದೆ ಅಸೆಂಬ್ಲಿ ಹತ್ತು ದಿನ ಇದೆ. ಇವತ್ತು ವಿಭೋಗದ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ವಿ. ಈ ಒಂದು ಅಸೆಂಬ್ಲಿಲಿ ಈ ಒಂದು ಭ್ರಷ್ಟಾಚಾರದ ವಿಚಾರ ವ್ಯಾಪಕವಾಗಿ ಚರ್ಚೆಯನ್ನು ನಾವು ಮಾಡಬೇಕು. ಪಕ್ಷ ಇದನ್ನ ಜವಾಬ್ದಾರಿ ತೆಗೆದುಕೊಂಡಿದೆ, ಶಾಸಕರುಗಳಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲ ನಾಯಕರುಗಳು ಹೋಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರಾಜ್ಯದಲ್ಲಿ ಆಗಿರುವಂತ ಭ್ರಷ್ಟ ಬಿಜೆಪಿ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ಇದು ವಿಧಾನಸೌಧದಲ್ಲೂ ಚರ್ಚೆ ಆಗ್ತದೆ, ಇದು ಸಾರ್ವಜನಿಕರಿಗೂ ಚರ್ಚೆ ಆಗ್ತದೆ. ಕರ್ನಾಟಕ ಬಹಳ ಹೆಸರಿದೆ, ಐಟಿ ಕ್ಯಾಪಿಟಲ್, ಬಿಟಿ ಕ್ಯಾಪಿಟಲ್, ಪೆನ್ಷನರ್ಸ್ ಪ್ಯಾರಡೈಸ್, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಹೆಲ್ತ್ ಸಿಟಿ, ಎಜುಕೇಷನ್ ಅಪ್ ಅಂತ ಎಲ್ಲ ಒಳ್ಳೊಳ್ಳೆ ಹೆಸರುಗಳನ್ನ ನಮ್ಮ ಹಿರಿಯರೆಲ್ಲ ತಂದುಕೊಟ್ಟಿದ್ದಾರೆ. ನಾವು ಮಾಡ್ದು ಅಂತ ನಾನು ಹೇಳಕ್ ಬರಲ್ಲ, ಆಲ್ ಎಲ್ಲರೂ ಸೇರಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಈಗ ಕರ್ನಾಟಕಕ್ಕೆ ಹೆಸರು ಬಂದಿರೋದು ಏನಪ್ಪ ಅಂತಂದ್ರೆ ಕರಪ್ಷನ್ ಕ್ಯಾಪಿಟಲ್ ಆಫ್ ಕಂಟ್ರಿ ಇಂಡಿಯಾ, ಭಾರತದ ಭ್ರಷ್ಟಾಚಾರದ ರಾಜಧಾನಿ. ಈಗ ಕೆಲವು ತುಣುಕುಗಳು ಮಾತ್ರ ನೋಡಿದ್ರಿ, ಇನ್ನ ವಿಶ್ವನಾಥ್ ತುಣುಕು ನೋಡ್ಲಿಲ್ಲ, ಬೇರೆಯವ್ರ ತುಣುಕುಗಳು ನೋಡ್ಲಿಲ್ಲ, ಕೆಲವು ತುಣುಕುಗಳು ಮಾತ್ರ ತೋರಿಸ್ತೀವಿ, ಬೇರೆ ತುಣುಕುಗಳು ನಾವು ತೋರಿಸ್ತೇವೆ. ಮಾಧ್ಯಮದಲ್ಲಿ ಬಂದಿದ್ದು ನಾವು ತೋರಿಸ್ತೇವೆ, ಮುಂದಿನ ದಿನದಲ್ಲಿ ಜನರ ಅಭಿಪ್ರಾಯಗಳು ತಿಳಿಸ್ತೇವೆ, ನೀವೆಲ್ಲ ಏನ್ ಬರೆದ್ರಿ ಅನ್ನೋದು ಕೂಡ ನಾವು ತೋರಿಸ್ತೇವೆ. ನಮ್ಕಿನ್ನ ಜಾಸ್ತಿ ಇನ್ವೆಸ್ಟಿಗೇಷನ್ ನೀವು ಮಾಡಿದ್ದೀವಿ. ನಾನು ಅದಕ್ಕೆ ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಈ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಬಹಳ ಉತ್ತಮ ಅಂತ ವಾದ, ಬಹಳ ಸಂತೋಷ. ನೀವ್ ಹೇಳಿ, ಈ ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ, ದೆಹಲಿಲೂ ಇಲ್ಲಿ ಬಂದ ಮೇಲೆ, ಬೊಮ್ಮಯ್ಯರವ್ರೆ ಒಂದ ಈಗ ನಾವೆಂಗೆ ಒಂದ್ ಈ ರೆಡ್ ಕಾರ್ಡ್ ಹಾಕಿದಿರಲ್ಲ ನಿಮ್ ರೆಡ್ ಕಾರ್ಡ್, ಹಂಗೆ ನಿಮ್ ಸರ್ಕಾರ ಬಂದ ಮೇಲೆ ಡೆಲ್ಲಿಯಿಂದ ಯಾವ್ದಾದಕ್ಕೆ ಎಷ್ಟೆಷ್ಟು ದುಡ್ಡು ಬಂತು ಅಂತ ಹಾಕ್ತೀವಿ, ನೀವು ಎಷ್ಟು ಜಾಸ್ತಿ ಡಬಲ್ ತಗೊಂಡು ಬಂದ್ರಿ. ಈಗ ಬೇರೆ ರಾಜ್ಯಗಳು ಕೂಡ ಪ್ರೈಮ್ ಮಿನಿಸ್ಟರ್ ಎಲ್ಲ ವಿಸಿಟ್ ಮಾಡೋದು, ಹೋದ ಸತಿ ವಿಕೋಪಕ್ಕೆ ಬಂದಾಗ ಕರ್ನಾಟಕ ನೋಡಕ್ಕೂ ಬರಲಿಲ್ಲ. ನಾನೋಗಿ ಮನ ಮನೆಗೆ ಹೋಗಿ ನುಗ್ಗಿ ನೋಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಏರಿಯಲ್ ವ್ಯೂಗೂ ಬರಲಿಲ್ಲ. ನಮ್ಗೆ ಏನು ಹಣ ನ್ಯಾಯಬದ್ಧವಾಗಿ ಸಿಗ್ಬೇಕಾಗಿತ್ತು, 39% ಆಫ್ ದಿ ಎಕ್ಸ್ಪೋರ್ಟ್ ಆಫ್ ದಿಸ್ ಕಂಟ್ರಿ ಇದು ಬೆಂಗಳೂರಿಂದ, ನಮ್ಗೆ ಏನು ಒದಗಿಸ್ಬೇಕಾಗಿತ್ತು ಆಗ್ಲಿಲ್ಲ. ಬೆಂಗಳೂರು ಬಂದ್ಬಿಟ್ಟು ಅದ್ಯಾವುದೋ ಒಂದು
ಸಿಟಿ ರೈಲ್ ರೈಲ್ನ ಏನಾಗುತ್ತೆ ಸಬರ್ಬನ್ ರೈಲ್ ಅಂತ ಹೇಳಿದ್ರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರಿ ಪ್ಲೀಸ್ ಟೆಲ್ ವಾಟ್ ಈಸ್ ದಿ ಪ್ಲಾನ್ ಆಫ್ ಆಕ್ಷನ್ ಏನಾಗಿದೆ ಎಷ್ಟು ಬಂತು ಬರೀ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೀ ಭೂಮಿ ಪೂಜೆಯಲ್ಲೇ ಉಳ್ಕೊಂಡಿದೆ ಹೊರತು ಡಬಲ್ ಇಂಜಿನ್ ಸರ್ಕಾರಕ್ಕೆ ವ್ಯರ್ಥ ಇಲ್ಲ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ನಿಮ್ದಿದೆ ಒಂದು ನ್ಯಾಷನಲ್ ಸ್ಕೀಮ್ ಅಂತ ಏನಾದ್ರು ಒಂದು ಮಾಡಿದೀರಾ ರಾಷ್ಟ್ರೀಯ ಯೋಜನೆ ಅಂತ ಒಂದೇನಾದ್ರು ಮಾಡಿದೀರಾ ಇಲ್ಲ ರಾಷ್ಟ್ರೀಯ ಯೋಜನೆದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ತಂದಿದ್ದೀರಾ ಏನು ಇಲ್ಲ ಹೆಸರು ಬಂದಿರೋದು ಭ್ರಷ್ಟಾಚಾರ ಅದಕ್ಕೆಲ್ಲ ರೇಟ್ ಕೂಡ ಫಿಕ್ಸ್ ಆಗೋಗಿದೆ ಪ್ರತಿಯೊಬ್ಬ ಸಬ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬ ಡಿಎಸ್ಪಿ ಎಸಿಪಿ ಪೊಲೀಸ್ ಕಮಿಷನರ್ಗೆ ಐಎಎಸ್ ಆಫೀಸರ್ಗೆ ಎಲ್ಲದಕ್ಕೂ ಕೂಡ ಪೋಸ್ಟಿಂಗ್ಸ್ಗೆ ಅಪಾಯಿಂಟ್ಮೆಂಟ್ಗಂತೂ ತಾಂಡವಾಡೋಯ್ತು ಚುನಾವಣೆ ಮುಂಚಿತವಾಗಿ 600 ಪ್ರಾಮಿಸ್ ಮಾಡಿದ್ರು 600 ಪ್ರಾಮಿಸ್ ನಾವು ಪ್ರತಿದಿನ ಕೇಳ್ತಾ ಇದೀವಿ ನಿಮಗೆ ಉತ್ತರ ಇದೆಯಾ ಅಂತ ಕೇಳ್ತಾ ಇದೀವಿ 90% ನಿಮ್ಮ ಕೈಲಿ ಆ ಮಾತನ್ನ ನುಡಿದಂತೆ ನಡೆಯಕಾಗಲಿಲ್ಲ ಈ ಬಸವಣ್ಣನ ನಾಡಿನ ಶಕ್ತಿ ನುಡಿದಂತೆ ನಡೆಯಬೇಕು ಅನ್ನೋದು ಆ ನುಡಿದಂತೆ ನಡೆಯಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ನಾವು ದಿನ ಒಂದು ಪ್ರಶ್ನೆ ಪೋಸ್ ಮಾಡ್ತಾ ಇದೀವಿ ನಿಮಗೆ ನಿಮ್ಮ ಕೈಲಿ ಅದಕ್ಕೆ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ಟಿಲ್ ಟುಡೇ ಒಂದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ಎಲ್ಲ ಮಂತ್ರಿಗಳು ಕೂಡ ಆ ಗವರ್ನರ್ ವೈಸ್ ಚಾನ್ಸಲರ್ ಪಾಪ ಗವರ್ನರ್ ಆಫೀಸ್ ಅವ್ರು ಮಾಡೋರೆ ಅಂತ ನಾನು ಹೇಳುವುದಿಲ್ಲ ಯಾರೊಬ್ಬ ಅಶೋಕ್ ಅನ್ನೋನು ಸುಯಿಸೈಡ್ ಮಾಡ್ಕೊಂಡ್ಬಿಟ್ಟ ಅಲ್ಲ ಅಶೋಕ್ ಅಲ್ಲ ರಿಷಾರ್ ವೈಸ್ ಚಾನ್ಸಲರ್ ಆಗ್ಬೇಕು ಅಂತ ಹೇಳಿ ಸಾಲ ಮಾಡಿಬಿಟ್ಟು ಹೈಯರ್ ಎಜುಕೇಶನ್ ಮಂತ್ರಿಗೋ ಯಾರಿಗೋ ದುಡ್ಡು ಕೊಟ್ಟೆ ಅಂತ ಹೇಳ್ಬಿಟ್ಟು ಸುಯಿಸೈಡ್ ಮಾಡ್ಕೊಂಡ್ಬಿಟ್ಟ ಜಯನಗರ್ ಕ್ಷೇತ್ರದವರು ಬಿಟಿಎಂ ಲೇಔಟ್ ಅವರು ವೈ ಇನ್ವೆಸ್ಟಿಗೇಷನ್ ವಾಸ್ ನಾಟ್ ಬೀನ್ ಕಂಡಕ್ಟೆಡ್ ಬೈ ದಿ ಆನರಬಲ್ ಗವರ್ನರ್ ಇಸ್ ಎಕ್ಸಲೆನ್ಸಿ ಸರ್ಕಾರ ಯಾಕೆ ಮಾಡಲಿಲ್ಲ ಇನ್ನ ಎಲ್ಲ ಯೂನಿವರ್ಸಿಟಿಗಳು ನಡೀತಾ ಇರೋಂತ ಭ್ರಷ್ಟಾಚಾರ ಬಹುಶಃ ಯಾವ ಕೂಡ ಇಷ್ಟ ಇರಲಿಲ್ಲ ಈ ರೀತಿ ಇರಲಿಲ್ಲ ಈ ಪಿ ಎಸ್ ಐ ಸ್ಕ್ಯಾಮ್ ಬೇರೆ ಬೇರೆ ಸ್ಕ್ಯಾಮ್ಗಳು ಏನು ನಡೀತಾ ಇದೆ ಬರೀ ಅಧಿಕಾರಿಗಳು ಮತ್ತು ಈ ಸಣ್ಣ ಮಾರ್ಸ್ ಆಸ್ಕೊಂಡು ಇರೋರ್ನ ಒಳಗೆ ಹಾಕ್ತಿದ್ದೀರಿ ಅಲ್ಲರಿ ಏನ್ ದಡ್ಡ ಜನ ಸರ್ಕಾರದಲ್ಲಿರುವಂತ ಮಂತ್ರಿಗಳು ಭಾಗಿ ಆಗ್ಲಿಲ್ಲ ಅಂತಂದ್ರೆ ಯಾವ ಅಧಿಕಾರಿಗಳಿಗೆ ಇಷ್ಟು ಧೈರ್ಯ ಬರ್ತದೆ ಓಎಂಆರ್ ಶೀಟ್ ನ ಬದಲಾವಣೆ ಮಾಡೋಷ್ಟು ಧೈರ್ಯ ಬರ್ತದೆ ನಂಬರ್ ಒನ್ ಮಾರ್ಕ್ಸ್ ತೆಗೆದುಕೊಂಡಂತ ಪಿ ಎಸ್ ಐ ಸ್ಕ್ಯಾಮ್ ವಾಪಸ್ ಮೂರ್ನಾಲ್ಕು ಹತ್ತರೊಳಗಡೆ ಬಂದವರು ಕರ್ಕೊಂಡು ಹೋದವ್ರನ್ನ ಅರೆಸ್ಟ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ವಿತಿನ್ 10 ಮಿನಿಟ್ಸ್ ಹೋಮ್ ಮಿನಿಸ್ಟರ್ ಮತ್ತು ಮೈನರ್ ಇದು ಎಜುಕೇಶನ್ ಮಿನಿಸ್ಟರ್ ಫೋನ್ ಕಾಲ್ ಹೋಗ್ತದೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ ಆಮೇಲೆ ಕೊನೆಗೆ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಆ ದುಡ್ಡು ವಾಪಸ್ ಕೊಡ್ಸ್ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು ದುಡ್ಡು ವಾಪಸ್ ಕೊಡ್ಸ್ಬಿಟ್ಟು ಅವನ್ನ ಸರೆಂಡರ್ ಮಾಡ್ತಾರೆ ನಂಬರ್ ಒನ್ ಮಾರ್ಕ್ಸ್ ಫಸ್ಟ್ ರ್ಯಾಂಕ್ ಇದು ಮರ್ಯಾದೆ ಬರ್ತದ ಆಯ್ತಪ್ಪ ಮೊನ್ನೆ ಆ ಕನಕಗಿರಿ MLA 15 ಲಕ್ಷ ನಾನೇ ಸರ್ಕಾರ ಕೊಟ್ಟಿದ್ದೀನಿ ಅಂತ ಯಾರ ಸರ್ಕಾರ ಸರ್ಕಾರ ಅಂದ್ರೆ ಮಂತ್ರಿ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ನಂದೇ ವಾಯ್ಸ್ ಅಂತ ಹೇಳ್ದ ಅವನು ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವಕ್ತಾರರು ಈಸ್ ಎ ಸ್ಪೋಕ್ಸ್ ಮ್ಯಾನ್ ಆಫ್ ದಿ ಪಾರ್ಟಿ
ಅವರು ಅದನ್ನ ಪ್ರಸ್ತಾವನೆಯನ್ನ ಪಕ್ಷದ ಪರವಾಗಿ ಮಾಡಿದ್ರೆ ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಎದುರಿಸ್ತಾ ಇದ್ದೀರ ಯಾಕಿನ್ನ ಕರೀಲಿಲ್ಲ ವಿಶ್ವನಾಥ್ 20% ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಹೆಚ್ ವಿಶ್ವನಾಥ್ ಮಾತಾಡಿದ್ರಲ್ಲ ಯಾಕೆ ಕರೀಲಿಲ್ಲ ಎರಡು ವರ್ಷ 1000 ಕೋಟಿ 100 ಕೋಟಿ ರೂಪಾಯಿ ಮಂದಗಿರಿ ಅಂತ ಹೇಳಿ ಎತ್ತಾಳಕ್ಕೆ ಹೇಳಿಕೆ ಕೊಟ್ರಲ್ಲ ಯಾಕೆ ಕರೀಲಿಲ್ಲ ಅವ್ರನ್ನ ಪ್ರೂಫ್ ಕೊಡು ಅಂತ ವೈ ಯು ಡಿಡ್ ನಾಟ್ ಗಿವ್ ಎ ಕೇಸ್ ಒಬ್ಬ ಮಂತ್ರಿ ಒಬ್ಬ ಮಾಜಿ ಶಾಸಕ ಮಂಚದ ಕೇಸಲ್ಲಿ 15 ಲಕ್ಷ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ದ ಅಫಿಡವಿಟ್ ಫೈಲ್ ಮಾಡಿದಾನೆ ಯಾಕೆ ಕರೀಲಿಲ್ಲ ವೈ ಕೇಸ್ ಹ್ಯಾಸ್ ನಾಟ್ ಬಿನ್ ರಿಜಿಸ್ಟರ್ಡ್ ಲಂಚ ಈಸ್ಕೊಳ್ಳೋದು ಎಷ್ಟು ಮುಖ್ಯನೋ ಲಂಚ ಕೊಡೋದು ಅಷ್ಟೇ ಅಪರಾಧ ಏನ್ ಮಾಡ್ತಾ ಇತ್ತು ನಿಮ್ಮ ಎಸಿಬಿ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ನಿಮ್ಮ ಸರ್ಕಾರ ಇದು ಈ ಭ್ರಷ್ಟ ಬಿಜೆಪಿಯ ಸರ್ಕಾರ ಜನ ಇವತ್ತು ನಮಗೆಲ್ಲ ಮರ್ಯಾದೆ ಹೋಗ್ತಾ ಇದೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಕೋವಿಡ್ ನಲ್ಲಿ ಇರಬಹುದು ಏನ ಭ್ರಷ್ಟಾಚಾರ 75% ಪಿಡಬ್ಲ್ಯೂಡಿ ಕಾಂಟ್ರಾಕ್ಟ್ 40% ಮಠಕ್ಕೆ ಗ್ರಾಂಟ್ 40% ಆ ಸ್ವಾಮೀಜಿ 30% ಅಂತ ಅವರೇ ಹೇಳಿಕೆ ಕೊಟ್ಟರು ಪ್ರೊಕ್ಯೂರ್ಮೆಂಟ್ 40% ಪ್ರತಿಯೊಂದು ವಿಚಾರ ಕೂಡ ಎಲ್ಲೆಲ್ಲ ಯಾವ್ದು ಬೆಸ್ಕಾಮ್ ಅಲ್ಲಿ ಎಷ್ಟು ಕೆಪಿಟಿಸಿಯಲ್ ಎಷ್ಟು ಲೆಕ್ಚರ್ಗೆ ಎಷ್ಟು ಎಫ್ಡಿಎಗೆ ಎಷ್ಟು ಜೂನಿಯರ್ ಇಂಜಿನಿಯರ್ ಎಷ್ಟು ಸಬ್ ಇನ್ಸ್ಪೆಕ್ಟರ್ ಎಷ್ಟು ಡಿಸಿಗೆ ಎಷ್ಟು ಎಲ್ಲದಕ್ಕೂ ಕೂಡ ರೇಟ್ ನೀವೇ ಮಾಧ್ಯಮದವರೇ ಫ್ರಂಟ್ ಪೇಜಲ್ಲಿ ಹಾಕಿದ್ದೀರಿ ಟಿವಿಗಳಲ್ಲಿ ಹೇಳಿದ್ದೀರಿ ಎಲ್ಲ ಕೂಡ ನೀವೆಲ್ಲ ಹೇಳಿದ್ದೀರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಂಗ ನಾವು ಮಾಡಿದಂಥ ತಪ್ಪನ್ನ ತಿದ್ದುವಷ್ಟು ಶಕ್ತಿ ನಿಮಗಿದೆ ಕಾರ್ಯಾಂಗ ಮಾಡಿದಂಥ ತಪ್ಪನ್ನ ತಿದ್ದುವಂಥ ಶಕ್ತಿ ನಿಮಗಿದೆ ನ್ಯಾಯಾಂಗ ಮಾಡಿದಂಥ ತಪ್ಪನ್ನ ತಿದ್ದುವಂಥ ಶಕ್ತಿ ಇದೆ ಆ ಕೆಲಸ ನೀವು ಮಾಡಿದ್ದೀರಿ ನಿಮಗೆ ನಾನು ಅಭಿನಂದಿಸ್ತೇನೆ ನಮ್ಮ ಪಕ್ಷ ಅಭಿನಂದಿಸ್ತೇನೆ ಇವತ್ತು ಈ ಒಂದು ಏನು ಮೂಲಭೂತವಾಗಿ ಈ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಈಗ ಈಶ್ವರಪ್ಪನ ಕೇಸು ರಮೇಶ್ ಜಾರಕಿಹೊಳಿ ಕೇಸು ಇಬ್ಬರು ಮಂತ್ರಿ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಆಗಕ್ಕಿಂತ ಮುಂಚಿತವಾಗಿ ಇಲ್ಲ ಅವರಿಬ್ಬರು ಬಹಳ ಪುಣ್ಯವಂತರು ಬಹಳ ಯೋಗ್ಯವಂತರು ಅವರೇನು ತಪ್ಪು ಮಾಡಿಲ್ಲ ಯಡಿಯೂರಪ್ಪ ಹೇಳ್ತಾರೆ ದೇ ವಿಲ್ ಕಮ್ ವೆರಿ ಕ್ಲೀನ್ ಅಂತ ಆ 40% ಕಮಿಷನ್ ಪಾಪ ಅವ್ನು ಸತ್ತೋಗ್ಬಿಟ್ಟವನ ಹುಡುಗ ಎಲ್ಲ ಮಂತ್ರಿಗಳಿಗೆಲ್ಲ ಹೋಗಿ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡಿ ಕೆಲಸ ಮಾಡೋರು ಅಂತ ಹೇಳ್ತಾ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟು ಕೊಡಕ್ಕಿಂತ ಮುಂಚಿದಾಗ ಇಲ್ಲ ಇಲ್ಲ ಅವ್ರು ಈಚೆ ಬಂದ್ಬಿಡ್ತಾರೆ ಬಹಳ ಏನು ಮಾಡಿಲ್ಲ ಹಗರಣದಿಂದ ತನಿಖೆ ಆದ ತಕ್ಷಣ ಈಚೆ ಬಂದ್ಬಿಡ್ತಾರೆ ಯಾವ ಪೊಲೀಸ್ ಅಧಿಕಾರಿಗಳ ನೀವು ಮುಂಚಿತವಾಗಿ ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಸರ್ಕಾರ ಬಿ ರಿಪೋರ್ಟ್ ಬರಿದೆ ಇನ್ನೇನ್ರಿ ಬರೀತಾರೆ ನೀವು ನಿಮ್ಮ ಸರ್ಕಾರನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಆಪರೇಷನ್ ಲೋಟಸ್ ನಿಂದ ನಿಮ್ ಸರ್ಕಾರ ಬಂದಿದೆ ಅನ್ನೋದ್ಕೋದ ಇಂಥ ಭ್ರಷ್ಟರನ್ನ ಇಂಥ ಕಳಕರನ್ನ ರಕ್ಷಣೆ ಮಾಡ್ಕೊಂಡಿದ್ದೀರಿ ನಾನೇನ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದಾರೆ ಸಭ್ಯತೆಯಿಂದ ಚೀಫ್ ಮಿನಿಸ್ಟರ್ ಬಹಳ ಸಭ್ಯತೆಯಿಂದ ಮಾಡ್ಕೊಳ್ತಾ ಇದ್ದಾರೆ ಅಲ್ಲರಿ 680 ಕೋಟಿ ರೂಪಾಯಿ ನಿಮ್ಮ ಬ್ಯಾಂಕ್ಗಳಿಗೆ ಕಟ್ಟಬೇಕು ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ ಫೋರ್ಜ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಅನ್ನ ಬರೆದು ಸಕ್ಕರೆ ಇದೆ ಒಳಗಡೆ ಇದೆ ಅಂತ ಹೇಳಿ ಲೆಟರ್ನ ಬೋಗಸ್ ಲೆಟರ್ನ ಬರೆದ್ಬಿಟ್ಟು ಸಾಲಗಳನ್ನ ತೆಗೆದುಕೊಂಡಿದ್ದಾರೆ ನಿಮ್ಮ ಡಿಸಿಸಿ ಬ್ಯಾಂಕ್ ಕಂಟ್ರೋಲ್ ಇದೆ ಡಿಸಿಸಿ ಬ್ಯಾಂಕ್ ಕೊಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಕೊಟ್ಟಿದ್ದಾರೆ ಎಲ್ಲ ನೀವು ರಕ್ಷಣೆ ಮಾಡಿಕೊಂಡು ಅದನ್ನ ಯಾವುದೋ ಒಂದು ಸಣ್ಣ ಸೊಸೈಟಿಗೆ ಲಾಕ್ಸಿಸ್ಬಿಟ್ಟು
ಯಾವುದೋ ಒಂದು ಸಣ್ಣ ಸೊಸೈಟಿಗೆ ಬ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಎನ್ ಸಿ ಆರ್ ಟಿ ಅಂತ 680 ಕೋಟಿ. ಯಾರ್ರಿ ದುಡ್ಡು? ಈ ರಾಜ್ಯದ ರೈತನ ದುಡ್ಡು, ಅಪೆಕ್ಸ್ ಬ್ಯಾಂಕ್ ದುಡ್ಡು, ಡಿಸಿಸಿ ಬ್ಯಾಂಕ್ ದುಡ್ಡು, ಸಾರ್ವಜನಿಕ ದುಡ್ಡು. ನೀವು ನಿಮ್ಮ ಭ್ರಷ್ಟ ಶಾಸಕರನ್ನ ನೀವು ಅದನ್ನ ಕೇಸ್ ಹಾಕದೆ, ಪೋರ್ಜರಿ ಕೇಸ್ ಹಾಕದೆ ನೀವು ರಕ್ಷಣೆ ಮಾಡ್ಕೊಂಡಿದ್ದೀರಾ? ನೀವು ಮಾಡ್ಕೊಳ್ಳಿ, ಮಂತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ ಬೇಕಾಗಿರೋದು ಅದೇನೆ. ಸುಮ್ಮನೆ ಇದ್ದೀವಿ ನಾವು ಮಾತಾಡದೆ. ನೀವು ಬಿ ರಿಪೋರ್ಟ್ ಎಲ್ಲರೂ ನಿಮ್ಮ ಆಫೀಸರ್ ಕೇಳಿ ರಕ್ಷಣೆ ಮಾಡ್ಕೊಂಡಿದ್ದೀರಾ? ಇದಾದ್ಮೇಲೆ ಜೊತೆಗೆ ನಮ್ದೇನ ನಾವು 5 ವರ್ಷ ಮಾಡಬಾರ್ದು ಮಾಡ್ಬಿಟ್ಟಿದೀವಿ ಅಂತೆ. ಏನ್ ನಮ್ದೆಲ್ಲ ಬೈಲಡಿ ಏನಾಗಿತ್ತು 3 ವರ್ಷದಿಂದ ನಿಮ್ಗೆ? ಅದೆಲ್ಲ ದಮ್ ಮಾತಾಡ್ತಿದ್ರಲ್ವಿ ಮುಖ್ಯಮಂತ್ರಿಗಳೇ, ದಮ್ಮು ದಮ್ ಇರ್ಲಿಲ್ವಾ ನಿಮ್ಗೆ ಮಾಡಕ್ಕೆ? ಹಾಕಿ ಗಲ್ಲು ಯಾರು ಬೇಡ ಅಂತಾರೆ, ಕೇಸ್ ಹಾಕಿ ಎನ್ಕ್ವೈರಿ ಯಾಕೆ ಮಾಡ್ಬೇಕು, ಇಷ್ಟು ದಿನ ಯಾಕಿತ್ತು? ಈಗ ನಿಮ್ಗೆ ಸರ್ಟಿಫಿಕೇಟ್ ಬಂದ್ಬಿಟ್ಟಿದೆ, ಹಣೆ ಪಟ್ಟಿ ಬಂದ್ಬಿಟ್ಟಿದೆ ನಿಮ್ಗೆ. ಇಡೀ ದೇಶ ಉದ್ದಗಲಕ್ಕೂ ಕೂಡ ನಿಮ್ದು ಭ್ರಷ್ಟ ಸರ್ಕಾರ, ಕರಪ್ಷನ್ ಕ್ಯಾಪಿಟಲ್ ಅಂತೇಳಿ ಇಡೀ ದೇಶ ನಿಮ್ಮ ಬೆಂಗಳೂರು ಆಡಳಿತವನ್ನ ನೋಡಿ ಮತದಾರರ ಮೇಲೆ ನಂಬಿಕೆ ಇಲ್ವಲ್ರಿ ನಿಮ್ಗೆ? ಯಾವುದೇ ಪಾರ್ಟಿಯನ್ನು ಗೆದ್ಕೊಳ್ಳಿ, ನಂಬಿಕೆ ಇಲ್ವಲ್ರಿ? ಸೊ ಇಂಥ ಒಂದು ದೊಷ್ಟ ಭ್ರಷ್ಟ ಸರ್ಕಾರನ ಕಿತ್ತಾಕ್ಬೇಕು. ಅದಕ್ಕೆ ನಾವು ಇವತ್ತು ಸಾರ್ವಜನಿಕರ ಸಹಾಯ ಕೇಳ್ತಾ ಇದ್ದೀವಿ. ಇಂಥ ಏನೇ ಇದ್ರು ಕೂಡ ನೀವು ನಮಗೆ ಕಂಪ್ಲೇಂಟ್ ಕೊಡಿ, ನಿಮ್ದು ಕಾನ್ಫಿಡೆನ್ಷಿಯಲ್ ಆಗಿರ್ತೀವಿ ಅಂತ. ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಯಾವುದೇ ಇಲಾಖೆ, ಆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಪಾಪ ಕಂಪ್ಲೇಂಟ್ ಫೈಲ್ ಮಾಡ್ಬೇಕು. ತಿರ್ಗಾದ ಯಾವುದೋ ರೈತರು ಆ ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಮೇಲೆ, ಚಾಮರಾಜನಗರದಲ್ಲಿ ರೈತ, ಅಲ್ಲಿ ಆ ಬಿಲ್ ಕೊಡ್ಬೇಕಾದ್ರೆ ಲೆಕ್ಕ ಹಾಕ್ಬಿಟ್ಟವ್ರೆ 11% ಟು ದಿ ಮಿನಿಸ್ಟರ್ ಅಂತ. ಅವನ ಬಿಲ್ ಇದರಲ್ಲೇನೆ ರಸೀದಿಲಿ ಅವರು ಇದನ್ನ ಎಂಟ್ರಿ ಮಾಡ್ತಾರಲ್ಲ, 40% ಟು ದಿ ಮಿನಿಸ್ಟರ್ ಅಂತ. ನಾನು ಚಾಮರಾಜನಗರ ಕೋರ್ಟಲ್ಲಿ ರೈತ ಕೊಡ್ತಾ ಇದ್ದ ನನಗೆ, ಅವನು ರೈತ ಇದನ್ನ ಏಜೆಂಟ್ ಆಫ್ ದಟ್ ಸಪ್ಲೈಯಿಂಗ್ ಇದು ಎಕ್ವಿಪ್ಮೆಂಟ್ಸ್ ಆ ಕೋಲಾರಲ್ಲಿ. ಆ ಕೋಲಾರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಅವರು ಪ್ರಸ್ತಾವನೆ ಮಾಡ್ತಾರೆ, ಅವರ ಡೆಫರ್ಮೇಷನ್ ಕೇಸ್ ಆಗ್ತದಂತೆ. ಆಗ್ಲಿ ರೈತರ ಮೇಲೆ ಫಸ್ಟ್ ನೋಡೋಣ. ಆ ಡಾಕ್ಯುಮೆಂಟ್ 40% ಮಿನಿಸ್ಟ್ರಿಗೆ ಅಂತ ಇತ್ತಲ್ಲ ದಾಖಲೆ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾಕೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ? ಇವರಿಂದ ನಿಮ್ ಸರ್ಕಾರ ಬಂತು ಅಂತಾನ? ಇವರಿಂದ ನಿಮ್ ಸರ್ಕಾರ ಬಂತು ಅಂತಾನ? ಅದಕ್ಕೆ ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ನಾವು ಜನರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಟೋಲ್ ಫ್ರೀ ನಂಬರ್ ಕಾನ್ಫಿಡೆನ್ಷಿಯಲ್ 844-704040 ಈ ನಂಬರ್ಗೆ ಫೋನ್ ಮಾಡಿ, ಇಲ್ಲ www.40%sarkara.com ತಮ್ದೆಲ್ಲ ಮಾಹಿತಿಯನ್ನ ಕಳಿಸ್ಕೊಡಿ, ಇಲ್ಲ ವಾಟ್ಸಪ್ ಆರ್ ಕಳಿಸ್ಕೊಡಿ. ನಾವು ಗೌಪ್ಯತೆಯನ್ನ ಕಾಪಾಡ್ತೇವೆ, ನಿಮ್ಮ ಹೆಸರು ಈಚೆ ತರುವುದಿಲ್ಲ. ಈಗ ನೋಡಿ ಪಾಪ ಅವನು ನಮ್ಮ MLA ಕನಕಗಿರಿ MLA ಈಚೆಗೆ ತಂದ್ಬಿಟ್ಟ, ಬೈಲ್ ಹೇಳ್ದ್ಬಿಟ್ಟ, ಏನ್ ಅವನ್ಗೆ ಹೆಚ್ಚಿ ಹೊಡೆದು ಪಡೆದು 17 ಲಕ್ಷ ವಾಪಸ್ ಕೊಟ್ಟು, 15 ಲಕ್ಷಕ್ಕೆ ಇನ್ನು 7 ಲಕ್ಷ ಖರ್ಚಾಗಿದೆ ಅಂತ ವಾಪಸ್ ಕಟ್ಟಿ, ಆ ಗಂಟು ಮೂಟೆ ಎಲ್ಲ ನಮ್ಮ ಇವರು ತೋರ್ಸುದು, ಎಲ್ಲ ತೋರ್ಸುದು. ಅವ್ನು ಕೇಳ್ತಿದ್ರೆ ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗ ಹೇಳಿಲ್ಲ ಅಂತ ದೀರ್ಘ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ಟು ಎಲ್ಲದಕ್ಕೂ ಕೂಡ. ಏನ್ರಿ ಮಾನ ಮರ್ಯಾದೆ ಹೋಗಲ್ವಾ? ಇದನ್ನ ಅಸೆಂಬ್ಲಿಲೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ಶಾಸಕರು ಪ್ರಸ್ತಾವ ಮಾಡ್ತಾರೆ. ಸೊ ಈ ವಿಚಾರನ ತಮ್ಮ ಮುಂದೆ ಜನರ ಮಧ್ಯ ತರಬೇಕು ಅಂತ ಹೇಳಿ ಇದನ್ನ ಚರ್ಚೆ ಮಾಡಲಿಕ್ಕೆ ನಿಮ್ ಮುಂದೆ ನಾನು ಕೂತಿದ್ದೇನೆ. ಕರ್ನಾಟಕದ ಎಲ್ಲ ಲಂಚ ಲಿಸ್ಟ್ ತಾವು ಡೌನ್ಲೋಡ್ ಮಾಡ್ಕೋಬಹುದು, ಇನ್ನ ಮಾಹಿತಿನೂ ಒದ್ಕೋಬಹುದು. ಎಲ್ಲ ಕಂಪ್ಲೀಟ್ ನಾವು ಸುಮ್ಮನೆ ಒಂದು ಸ್ಯಾಂಪಲ್ ಕೊಟ್ಟಿದ್ದೀವಿ ಅಷ್ಟೇ. ಇನ್ ಮುಂದಿನ ದಿನದಲ್ಲಿ ನೀವೇನೇನು ನಮ್ಗೆ ಜನರಿಗೆ
ಜ್ಞಾನವನ್ನು ಉಂಟು ಮಾಡಿದ್ದೀರಿ, ವಿಚಾರವನ್ನ ತಿಳಿಸಿದ್ದೀರಿ, ಇದರ ಬಗ್ಗೆ ಚರ್ಚೆಯಾಗಿ ಮುಂದಕ್ಕೆ ಈ ರಾಜ್ಯದಲ್ಲಿ ಭ್ರಷ್ಟ ರಹಿತ ಸರ್ಕಾರವನ್ನ ಕೊಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಈ ಮಾತನ್ನ ಹೇಳ್ತಾ ಇದ್ದೀವಿ. ನೋಡಿ, ನಾವು ಇದನ್ನ ಜನರ ಮಧ್ಯೆ ತಗೊಂಡೋಗ್ಬೇಕು. ಎಲ್ಲ ನಮ್ಮ ನಾಯಕರುಗಳು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ಇದು ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಲಂಚ ತಗೊಳ್ಬೋದು, ಲಂಚ ಕೊಡೋದು ತಪ್ಪು ಅನ್ನೋದು ಕೂಡ ನಾವು ಜನರಿಗೆ ಇದನ್ನ ಮುಟ್ಟಿಸ್ಬೇಕು. ಇದಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಅವ್ರಿಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ನಮ್ಮನ್ನೇನಾದ್ರು ನಾವು ತಪ್ಪು ಮಾಡಿದ್ರೆ, ಈಗ ನಾನು ಪವರ್ ಮಿನಿಸ್ಟರ್ ಇದ್ದೆ, ಅದ್ಯಾವುದೋ ಒಂದು ಆರ್ಟಿಕಲ್ ಬಂತು 40% ಇದು ಅದೆಷ್ಟೋ ಜಾಸ್ತಿ ಬೆಲೆಗೆ ಪವರ್ ಪರ್ಚೇಸ್ ಮಾಡ್ಬಿಟ್ಟಿದ್ದೀನಿ ಅಂತ. ಐ ಅಪೀಲ್ ಟು ದಿ ಹಾನರಬಲ್ ಚೀಫ್ ಮಿನಿಸ್ಟರ್, ಎನ್ಕ್ವೈರಿ ಲೇಟ್ ಆಗಿ ಮಾಡುವಂತೆ. ಹೀಗೆ ನಾಳೆ ಫೈಲ್ ಮಾಡ್ಬಿಟ್ಟಿದ್ದಂತೆ ಎಲ್ಲ ದಾಖಲೆ. ಏನಾದ್ರು ನಾನು ಮಾಡಿದ್ರೆ ಈಗೇನೆ ಫೈಲ್ ಮಾಡ್ಬೋದು, ಲೇಟ್ ಆಗಿ ಮಾಡ್ತಾ ಇದ್ರಿ, ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗ್ತದೆ. ಈಗ ನಂದು CBI ಕೇಸ್ ಹಾಕ್ತಿಲ್ವೇ, ಡಿಸಪರೇಟ್ ಅಸೆಟ್ ಕೇಸ್ ಅಂತ, ಅದ್ಯಾವುದು ED ಕೇಸ್ ಫಿಟ್ ಎಲ್ಲ ಫಿಟ್ ಮಾಡಿದ್ವಿ. ಡೇಟ್ ಡೋಂಟ್ ಡಿಲೇ ಇಟ್. ನಾನೇನಾದ್ರು ಮಾಡಿದ್ರೆ ಬಂದಿತ್ತು ಯಾವುದೋ ಪೇಪರ್ ಅಲ್ಲಿ ನೋಡಿದೆ, ಆ ಜಾಸ್ತಿ ಬೆಲೆಗೆ ಇವರು ಕೊಟ್ಬಿಟ್ಟವ್ರೆ ಅಂತ. ಇಫ್ ಯು ಹ್ಯಾವ್ ಡನ್ ರಾಂಗ್ ಐ ಶುಡ್ ಬಿ ಪನಿಶ್ಡ್, ಕೇಸ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ಯಾರು ಲಂಚ ತಗೊಂಡಿದ್ದೀನಿ, ಏನ್ ತಗೊಂಡಿದ್ದೀನಿ, ದಯವಿಟ್ಟು ಡಿಲೇ ಮಾಡಕ್ ಹೋಗ್ಬಿಟ್ಟು. ವಿ ಆಲ್ ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನೋಡಿ, ನಮಗೆ ನಾವು ಇದನ್ನ ಫೋನ್ ನಂಬರು, ವಾಟ್ಸಪ್ ನಂಬರು ಇವೆಲ್ಲ ಯಾಕೆ ಕೊಡ್ತಾ ಇದೀವಿ ಅಂತ ಅಂದ್ರೆ ಸಾರ್ವಜನಿಕರು ಕೊಡ್ತಾರೆ, ಅವ್ರಿಗೆ ಹೇಳ್ಕೊಳ್ಳೋಷ್ಟು ಧೈರ್ಯ ಇರುವುದಿಲ್ಲ. ಸೊ ನಮಗೆ ಮಾಹಿತಿ ಕೊಟ್ರೆ ನಾವು ಆ ಮಾಹಿತಿನ ಕಲ್ಬಿಟ್ ಮಾಡಿಕೊಂಡು ನಾವೇ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾವು ಓನ್ ಮಾಡಿ ನಾವು ಯಾವ್ಯಾವ ಏಜೆನ್ಸಿಗೆ ಏನೇನು ಫೈಲ್ ಮಾಡಬೇಕು ಆ ಕೆಲಸನ ನಾವು ಮಾಡ್ತೀವಿ. ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ, ಇದು ನಮ್ಮ ಉದ್ದೇಶ. ಲೀಗಲೇ ಬೇಡಪ್ಪ, ಇಫ್ ಯು ಫೌಂಡ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ಡೋಂಟ್ ಗೋ ಫಾರ್ ಲೀಗಲ್. ಲೀಗಲ್ ಏನಾದ್ರು ಹೇಳ್ಕೊಳ್ಳಿ, ನಿನಗೆ ಮೇಲ್ ನೋಟಕ್ಕೆ ನೀ ತಪ್ಪು ಮಾಡಿದೀನಿ ಅಂತ ಗೊತ್ತಾಗಿ, ಈಗ ಮೇಲ್ ನೋಟಕ್ಕೆ ತಪ್ಪು ಮಾಡಿದೆ ಅಂತ ಗೊತ್ತಾಗಿ, ಈಗ ಫಸ್ಟ್ ಏನ್ ಕೊಟ್ರು ಅವರು PSI ಸ್ಕ್ಯಾಮ್ ಅಲ್ಲಿ ಏನು ಇಲ್ಲ ಅಂತ ಅಸೆಂಬ್ಲಿ ಕೊಟ್ರು. ಆಮೇಲೆ ಏನಾಯ್ತು, ನೇರವಾಗಿ ವೈ ಯು ಆರ್ ಗೋಯಿಂಗ್ ಟು ಲೀಗಲ್ ಇಫ್ ಯುವರ್ ಕಾನ್ಶಿಯನ್ಸ್ ಇಸ್ ಪರ್ಮಿಟಿಂಗ್ ದಟ್ DK ಶಿವಕುಮಾರ್ ಹಸ್ ಡನ್ ರಾಂಗ್, ಹಿ ಹಸ್ ಕಲೆಕ್ಟೆಡ್ ಬ್ರೈಬ್, ಹಿ ಹಸ್ ಗಿವನ್ ಎಕ್ಸೆಸ್, ಏನೋ ಮೋಸ ಮಾಡಿದ್ದಾನೆ ರಾಜ್ಯದ ಜನತೆಗೆ ಅಂತ ಅಂದ್ರೆ ಇಮಿಡಿಯೇಟ್ ಫೈಲ್ ಮಾಡ್ರಿ. 2010 ಅಲ್ಲ, ಈ ಬರೀ ನಂದೇ ಮಾಡ್ಲಿ ಸಾಕು. ನಾನು ಐ ಡೋಂಟ್ ವಾಂಟ್ ಟು ಆಸ್ಕ್ ಸಮ್ ಅದರ್ ಗೌರ್ಮೆಂಟ್, BJP ಗೌರ್ಮೆಂಟ್ ನಾವು ಕೇಳಕ್ ತಯಾರಿಲ್ಲ, ಫಸ್ಟ್ ನಮ್ದು ಗೌರ್ಮೆಂಟ್ ಮಾಡಿ ಸಾಕು. ಐ ಆಮ್ ಸೋ ಕಾನ್ಫಿಡೆಂಟ್ ಇನ್ ಮೈ ರೆಸ್ಪಾನ್ಸಿಬಿಲಿಟಿ. ನಮ್ದು ಏನ್ ಕಮಿಟ್ಮೆಂಟ್ ಅಂದ್ರೆ ಈ ರಾಜ್ಯದ ಜನತೆಗೆ ಭ್ರಷ್ಟಾಚಾರ ರಹಿತವಾದಂತ ಸರ್ಕಾರವನ್ನ ಈ ರಾಜ್ಯದ ಜನತೆಗೆ ಕೊಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ.